ಇವತ್ತೇನಾದರೂ ನೀತಿ ನಿಯಮ ಇದ್ರೆ ಆಚಾರ ವಿಚಾರಗಳಿದ್ರೆ ಅದು ಕಾಂಗ್ರೆಸ್ ಮಾತ್ರವೇ ಒತ್ತು, ಬೇರೆ ಯಾವ ಪಕ್ಷಕ್ಕೂ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಯಾವುದು? ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳಿಂದ ಮಾಡಿದವರು ಯಾರು? ಕಾಂಗ್ರೆಸ್ನ ನಾಯಕರು ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಅಜಾದ್ ಅವರು, ರಾಜೇಂದ್ರ ಪ್ರಸಾದ್ ಬಾಬು ಅವರು, ಇಂತ ಅನೇಕ ಮಹನೀಯರು ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು. ಈ ಬಿಜೆಪಿಯವರಿದ್ದಾರಲ್ಲ, ಸ್ವಾತಂತ್ರ್ಯ ಬಂದರೆ ಹುಟ್ಟುಕೊಂಡದ್ದು ಜನಸಂಘ. 1950 ಇಸ್ವಿಯಲ್ಲಿ ಜನಸಂಘ ಹುಟ್ಟಿತ್ತು, 1980 ಇಸ್ವಿಯಲ್ಲಿ ಬಿಜೆಪಿ ಆದದ್ದು. ಅಲ್ಲಿವರೆಗೆ ಇವರು ಇರಲೇ ಇಲ್ಲ. ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ನಾನು ದೇಶ ಮುಕ್ತಾರೆ, ಈ ಮುಟ್ಟಿದ್ದೆ 1951. ದೇಶಕ್ಕೆ ಏನ್ ಕೊಡುಗೆ ಇದು? ಜೀರೋ ಸರ್, ಜೀರೋ ಜೀರೋ ಜೀರೋ. ಅದರಿಂದ ಎಂತ ಮನ್ ಕಿ ಬಾತ್ ಸರ್, ಎಂತ ಮನ್ ಕಿ ಬಾತ್, ಮನ್ ಕಿ ಬಾತ್ ಹೊಟ್ಟೆ ಮೋದಿ ಮಾತಾಡಿ. ಹೇಳಿದ್ರೆ ನರೇಂದ್ರ ಮೋದಿಜಿ 56 ಇಂಚನ ಎದೆ ಪೈಲ್ವಾನ್ಗಳು ಇರ್ತದೆ, ಬಾಡಿ ಬಿಲ್ಡರ್ಗಳು ಇರ್ತದೆ. ಆ ಎದೆ ಒಳಗಡೆ 56 ಇಂಚಿನ ಎದೆ ಒಳಗಡೆ ತಾಯಿ ಹೃದಯ ಇರಬೇಕು. ಅದು ಮಾತ್ರ ಬಡವರಿಗೆ ಒಂದು ಎಷ್ಟು ಇಂಚಿನ ಎದೆ ಇದ್ರೆ ಏನಪ್ಪ, ಬಡವರ ಪರವಾಗಿ ಇರ್ತಕ್ಕಂಥ ಪಕ್ಷ ಅಲ್ಲ. ದಯಮಾಡಿ ಅದರಿಂದ ಯಾರೇ ಬಂದು ಆಸೆ ಆಮಿಷಗಳು ಒಡ್ಡಿದ್ರು ಕೂಡ ನೀವು ಈ ಸಾರಿ ಚಂದ್ರಶೇಖರ್ ಅವರಿಗೆ ಓಟ್ ಹಾಕ್ತಾರೆ. ನಮ್ಮ ಗುರುತು ಗೊತ್ತಿದೆಯಲ್ಲ, ಅಸ್ತ ಅಸ್ತ ಪಕ್ಷಕ್ಕೆ ದ್ರೋಹ ಮಾಡಿದ್ದೀರಿ, ನಿಮಗೆ ಮತ ಹಾಕಿ ಗೆಲ್ಲಿಸಿದಂತ ಜನರಿಗೆ ದ್ರೋಹ ಮಾಡಿದ್ದೀರಿ ಅಂತೇಳಿ ಅವರನ್ನ ಅನರ್ಹರನ್ನಾಗಿ ಮಾಡಿದ್ದಾರೆ. ಅನರ್ಹರು ಅಂತಂದ್ರೆ ಅವ್ರ ಶಾಸಕ ಸ್ಥಾನ ರದ್ದಾಗಿದೆ, ಅದಕ್ಕಾಗಿ ಚುನಾವಣೆ ಬಂದಿರತಕ್ಕಂಥದ್ದು. ಮತ್ತೆ ಚುನಾವಣೆಗೆ ನಾಚಿಕೆಯಿಂದ ಬಂದಿದ್ದಾರೆ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸರಿ, ನಮ್ಮ ಅಭ್ಯರ್ಥಿ ಕೆಬಿ ಚಂದ್ರಶೇಖರ್ ಅವರು ದುರದೃಷ್ಟವಶಾತ್ ಸೋತಿದ್ರು. ಇವರು ಅಪ್ಪಟ ಕಾಂಗ್ರೆಸ್, ಮೊದಲಿಂದು ಕಾಂಗ್ರೆಸ್, ಕಾಂಗ್ರೆಸ್ಗೆ ನಿಷ್ಠೆಯಿಂದ ಇರತಕ್ಕಂಥ ಒಬ್ಬ ಮುಖಂಡ. ಇವರು 2 ಬಾರಿ ಶಾಸಕರಾಗಿದ್ದಾರೆ. ಈ ಸಾರಿ ಮತ್ತೆ ನಿಮ್ಮ ಆಶೀರ್ವಾದ ಬಯಸಿ ನಾವು ಅವರನ್ನ ಕಣಕ್ಕಿಳಿಸಿದ್ದೀವಿ. ಇವತ್ತು ಸರಿಯಾದ ಪಾಠ ಕಲಿಸಬೇಕು ಅನ್ನೋದಾದ್ರೆ ನೀವು ಕೆಬಿ ಚಂದ್ರಶೇಖರ್ ಅವರನ್ನ ಗೆಲ್ಲಿಸಬೇಕು. ಕೆಬಿ ಚಂದ್ರಶೇಖರ್ ಗೆದ್ರೆ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ, ನನಗೆ ಶಕ್ತಿ ಬರ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿರಲಿ. ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಜ್ಞಾಪಕ ಮಾಡ್ತೀರಿ. ಅಕ್ಕಿ ಕೊಟ್ಟವರು ಯಾರು? ಮಕ್ಕಳಿಗೆ ಹಾಲು ಕೊಟ್ಟವರು ಯಾರು? 4-5 ರೂಪಾಯಿ ಕೊಟ್ಟವರು ಯಾರು? ಶುಭಾಗ್ಯ ಮಾಡಿದವರು ಯಾರು? ಪಶುಭಾಗ್ಯ ಮಾಡಿದವರು ಯಾರು? ಸಾಲ ಮನ್ನಾ ಮಾಡಿದವರು ಯಾರು? ಮಾತೃಪೂರ್ಣ ಮಾಡಿದವರು ಯಾರು? ವಿದ್ಯಾಸ್ತಿ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ಯುವ ಜೆಡಿಎಸ್ ಬಿಜೆಪಿ